ಇದ್ದೀರವ ಬಾಬಾ. ಇಷ್ಟು ವರ್ಷಗಳು ನಿಮ್ಮ ಹಿಂದೆ ಬಾಬಾ ಬಾಬಾ ಅಂತ ಸುತ್ತುತ್ತಾ ನೀವು ಹೇಳಿದ್ದಕ್ಕೆಲ್ಲ ಗೋಣಾಡಿಸ್ತಾ ಇದ್ದೆ, ಆದರೆ ಅದರಿಂದ ಏನು ಉಪಯೋಗವಾಗಿರಲಿಲ್ಲ. ಇಷ್ಟು ವರ್ಷದ ನನ್ನ ಪರಿಶ್ರಮಕ್ಕೆ ಸಮಯಕ್ಕೆ ಈಗ ಬೆಲೆ ಸಿಗ್ತಾ ಇದೆ. ಯಾವುದೇ ತಪಸ್ಸು ಮಾಡದೆ ಯಾವುದೇ ಸಿದ್ಧಿಯನ್ನು ಪಡೆದೆ ನಿಮಗಿಂತ ಶಕ್ತಿವಂತನಾಗ್ತಾ ಇದ್ದೀನಿ ಬಾಬಾ. ಆ ಗುರುಗಳು ನನಗೆ ಸಾವಿರ ಮಾತನ್ನು ಹೇಳ್ಬೋದು, ಆದರೆ ಆ ಶಕ್ತಿಗಳೆಲ್ಲ ಬಂದು ನನ್ನನ್ನು ಕೂಡ್ಕೊಂಡ ಮೇಲೆ ನಾನು ಕೇವಲ ನನ್ನ ಬುದ್ಧಿ ಮತ್ತು ಮನಸ್ಸಿನ ಮಾತನ್ನು ಮಾತ್ರ ಕೇಳೋದು. ಅದೇ ಸರಿ, ನೀನು ನಾಗಮಣಿಯ ಹಿಂದೆ ಬಿದ್ದಿದ್ದೀಯ ಅಂತ ನನಗೆ ಗೊತ್ತು. ಕೂಡಲೇ ಆ ಕೆಲಸವನ್ನು ಕೈಬಿಡಬೇಕು. ಈಗ ನಾಗಮಣಿಗೆ ರಕ್ಷಣೆ ಬೇಕಾಗಿದೆ. ನಾಗಮಣಿನ ರಕ್ಷಿಸೋದು, ನಾಗಮಣಿನ ಪಡ್ಕೊಳ್ಳೋದು, ಇವೆರಡು ಆಯ್ಕೆಗಳು ನನ್ನ ಕೈಯಲ್ಲೇ ಇವೆ ಅಲ್ವಾ? ನನ್ನ ಕೈಯಲ್ಲೇ ಇದೆ, ಈ ರುದ್ರನ ಕೈಯಲ್ಲೇ ಇದೆ. ಹಿಂದೆ ಎರಡು ದಿನದಲ್ಲಿ ಎಲ್ಲವೂ ನಿರ್ಧಾರವಾಗಲಿದೆ. ಈ ರುದ್ರನ ಮನಸ್ಸಲ್ಲಿ ಅಡಗಿರೋ ಸತ್ಯಾಕಾಂಕ್ಷೆಗಳು ಏನು ಅನ್ನೋದು ಇನ್ನು ಎರಡು ದಿನದಲ್ಲಿ ಬಯಲಾಗಲಿದೆ. ಈ ರುದ್ರ ಏನು ಅನ್ನೋದು ಇಡೀ ಪ್ರಪಂಚಕ್ಕೆ ತಿಳಿಯೋ ಸಮಯ ಕೂಡ ಹತ್ರ ಬರ್ತಿದೆ. ನಿಧಾನ ಕೂತ್ಕೋ. ಅತ್ತೆ ಅರ್ಜುನ್, ಅಯ್ಯಯ್ಯೋ ಅರ್ಜುನ್ ಏನಾಯ್ತು ಕಂದ? ಏನಪ್ಪ ಇದೆಲ್ಲ? ಮಯೂರಿ ಏನಾಯ್ತೆ? ಮಯೂರಿ ಏನಾಯ್ತು? ಅರ್ಜುನ್ ಏನಾಯ್ತು? ಯಾಕೆ ಸುಮ್ಮನೆ ಇದ್ದೀರಾ ಹೇಳ್ರಪ್ಪ. ನಾನು ಬೆಳಗ್ಗೆನೆ ಹೇಳದ್ನಲ್ಲ, ನನ್ನ ಬಲ್ಗಣ್ಣ ಅದು ತದೆ ಏನೋ ಅಪಶಕ್ನ ಕಾದಿದೆ ಅಂತ. ಚಿತ್ರ, ಈಗ ಈ ಮಾತೆಲ್ಲ ಬೇಕಾ? ಅಮ್ಮ ಒಂದು ಗ್ಲಾಸ್ ನೀರು ಕೊಡ್ತೀಯಾ? ಚಿತ್ರ ಹೋಗೊಂದು ಗ್ಲಾಸ್ ನೀರು ತಗೊಂಡ್ಬಾ. ಹೋಗೆ ಅರ್ಜುನ್. ಏನಾಯ್ತು ನಿನಗೆ? ಏನಿದೆಲ್ಲ ಏನಾಯ್ತು? ಅರ್ಜುನ್, ಅರ್ಜುನ್ ಕಂದ ಏನಾಯ್ತು? ಹೇಗಾಯ್ತು ಇದೆಲ್ಲ? ಒಂದು ಗಂಟಾಂತರ ಮುಗೀತು ಅಂದ್ರೆ ಇನ್ನೊಂದು ಏನೋ ಇದು. ಅಯ್ಯೋ ದೇವ್ರೆ, ಹೇಗಾಯ್ತು ಇದೆಲ್ಲ? ಎಲ್ಲ ಸುಳ್ಳು, ಮೋಸ, ಸ್ವಾರ್ಥಿಗಳೇ. ಇಡೀ ಪ್ರಪಂಚನೇ ಸ್ವಾರ್ಥಿಗಳು ತುಂಬಿಕೊಂಡಿರೋ ಬಾವಿ ತರ ಕಾಣ್ತಾ ಇದೆ ನನ್ನ ಕಣ್ಣಿಗೆ. ಮನ್ಸಲ್ಲೊಂದು ಹೊರಗೊಂದು, ಮನ್ಸಲ್ಲೊಂದು ಹೊರಗೊಂದು ತುಂಬಿಕೊಂಡಿರೋ ಉಸಿರುವಳಿಗಳೇ ಇದರ ಸುತ್ತಮುತ್ತ. ಎಲ್ಲ ನಾಟಕ, ತೋರಿಕೆ, ವಂಚನೆ, ಮೋಸ. ನನ್ನನ್ನು ನೋಡಿ ನಗ್ತಾ ಇದ್ದೀರಾ ಅಲ್ಲ? ನನ್ನನ್ನು ಅಳಸಿ ಅಳಸಿ ನೀವು ನಗ್ತಾ ಇದ್ದೀರಾ ಅಲ್ಲ? ನಿಮ್ಮನ್ನ ಹೃದಯದಲ್ಲಿ ಇಟ್ಕೊಂಡು ಪೂಜಿಸ್ತಿದ್ನಲ್ರಿ, ನಿಮ್ಮನ್ನ ದೇವತೆ ದೇವತೆ ಅಂತ ಆರಾಧಿಸ್ತಿದ್ನಲ್ರಿ. ಆದರೆ ನೀವು
ನನ್ನ ಪ್ರೀತಿ ಕುಟ್ಕಾಣಿಕೆ ಇದೆನಾ ನನ್ನ ನಂಬಿಕೆ ತಳಪಾಯನೇ ಒಡೆದು ಬಿಟ್ರಿ ಅಮೃತ ಅವರೇ ನನ್ನ ಹೃದಯನ ಚೂರ್ ಚೂರು ಮಾಡಿಬಿಟ್ರಲ್ಲ ಹೇಳ್ರಿ ಇದರಿಂದ ನಿಮಗೆ ಏನು ಸುಖ ಸಿಕ್ತು ನಾನು ಕೊಡುವುದ್ರೆ ನಾನು ದುಃಖ ಪಟ್ರೆ ನಾನು ಅವಸ್ಥೆ ಪಟ್ರೆ ಅದರಿಂದ ನಿಮಗೆ ಖುಷಿನಾ ಹಾಗಿದ್ರೆ ಹಾಗಿದ್ರೆ ಇಷ್ಟು ದಿನ ಆಡಿದ ಮಾತು ತೋರಿಸಿದ ಪ್ರೀತಿ ನಿಮ್ಮ ಮುಗುಳ್ನಗೆ ಎಲ್ಲ ನಾಟಕನ ನಾನು ಮೂರ್ಖ ಆಗೋದೆ ಅಮೃತ ಅವರೇ ನಿಮ್ಮ ನಡವಳಿಕೆಗಳನ್ನೆಲ್ಲ ಕಣ್ಣು ಮುಚ್ಕೊಂಡು ನಂಬ್ಕೊಂಡು ಬಿಟ್ನಲ್ರಿ ಇಲ್ಲ ಅರ್ಜುನ್ ಬದಲಾಗ್ತಾ ಇದ್ದಾನೆ ಎಲ್ಲ ಒಳ್ಳೆಯವರನ್ನು ಭ್ರಮೆ ದೂರ ಆಗ್ತಾ ಇದೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಯಾವುದು ನಿಜ ಯಾವುದು ಸುಳ್ಳು ಅಂತ ಈ ನಿಧಾನಕ್ಕೆ ಅರ್ಥ ಆಗ್ತಾ ಇದೆ ಇಲ್ಲ ಇನ್ನು ಮೇಲೆ ಈ ಅರ್ಜುನ್ಗೆ ಪ್ರೀತಿ ಹೆಸರಲ್ಲಿ ಯಾರು ಮೋಸ ಮಾಡೋದಕ್ಕಾಗಲ್ಲ ನಾನು ಮೋಸ ಹೋಗಲ್ಲ ನಾನು ಮೋಸ ಹೋಗಲ್ಲ ಅಮೃತ ಇನ್ನೂ ಬೇಜಾರು ಮಾಡ್ಕೊಂಡಿದ್ಯಾ ಅರ್ಜುನ್ನ ಮಾತಾಡ್ಸ್ಲಿಲ್ವಾ ನೀನು ಇಲ್ಲ ಅತ್ತೆ ಅವ್ರು ನನ್ನ ಹತ್ರ ಮಾತಾಡಲ್ಲ ನನಗೆ ಗೊತ್ತು ಅವ್ರಿಗೆ ನನ್ನ ಮೇಲೆ ತುಂಬ ಕೋಪ ಬಂದಿರುತ್ತೆ ಅಯ್ಯೋ ಹುಚ್ಚಿ ಇಷ್ಟೇನ ನೀನು ಅವನ ಅರ್ಥ ಮಾಡ್ಕೊಂಡಿರೋದು ನನ್ನ ಮಗ ಏನು ಅಂತ ನನಗೆ ಗೊತ್ತಿಲ್ವಾ ಸಿಟ್ಟು ಇಲ್ಲ ಮಣ್ಣು ಇಲ್ಲ ಸುಮ್ಮನೆ ನೀನಾಗಿ ನೀನೇ ಹೋಗಿ ಮಾತಾಡಿಸ್ಲಿ ಅಂತ ಸುಮ್ಮ ಸುಮ್ಮನೆ ಮುಖ ಉದುಸ್ಕೊಂಡು ಕೂತಿರ್ತಾನೆ ಬೇಕಾದ್ರೆ ಹೋಗಿ ನೋಡು ಹೋಗ್ಬಿಟ್ಟೆ ಅಮೃತ ಅವರೇ ನಾನು ಮೋಸ ಹೋಗ್ಬಿಟ್ಟೆ ಅತ್ತೆ ನೀವೇನಂದ್ರಿ ನಿಮ್ಮ ಮಗನಿಗೆ ಸಿಟ್ಟಿಲ್ಲ ಅಂತ ಅಲ್ವಾ ನೋಡು ಇದೆಲ್ಲ ಆ ಕ್ಷಣಕ್ಕೆ ಬಂದು ಹೋಗೋ ಬೇಸರಗಳಷ್ಟೇ ನೀನು ಇದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ ನಾನಿಗೊಂದು ವಿಷಯ ಹೇಳ ಗಂಡಸರು ಒಂಥರ ಮಕ್ಕಳಿದ್ದ ಹಾಗೆ ಸಿಟ್ಟಲ್ಲಿ ಏನೇನೋ ಮಾತಾಡ್ತಾರೆ ಕೋಪ ಮಾಡ್ಕೋತಾರೆ ರಚ್ಚೆ ಹಿಡಿತಾರೆ ಆಮೇಲೆ ಪಶ್ಚಾತ್ತಾಪನೂ ಪಡ್ಕೋತಾರೆ ಯಾರು ಏನೇ ಮಾಡಿದ್ರು ಆ ನಾಗಮಣಿ ಮಾತ್ರ ಈ ದಮಯಂತಿ ಪಾಲಿಗೆ ದಕ್ಕೋದು ಇದು ಖಂಡಿತ ಅರ್ಜುನ್ಗೆ 25 ವರ್ಷ ತುಂಬೋದನ್ನೇ ಕಾಯ್ತಾ ಇದ್ದೀನಿ ಅವನ್ಗೆ 25 ವರ್ಷ ತುಂಬಿದ ಮೇಲೆ ನನ್ನ ಅದೃಷ್ಟನೇ ಕೊಲಾಯಿಸುತ್ತೆ ಹೌದು ಇವ್ರು ಮಾಡಿರೋದು ದೊಡ್ಡ ದ್ರೋಹ ನಂಬಿಕೆ ದ್ರೋಹ ನಾನಿಟ್ಟಿರೋ ಪ್ರೀತಿನ ಉಳಿಸ್ಕೊಳ್ಳದೆ ಮಾಡಿರೋ ದ್ರೋಹ ನಾನು ಎಷ್ಟೇ ಪ್ರೀತಿ ಕೊಟ್ಟರು ಬದಲಾಗಿ ಹೆಜ್ಜೆ ಹೆಜ್ಜೆಗೂ ನನಗೆ ನೋವು ಕೊಡ್ತಾ ಮಾಡ್ತಿರೋ ದ್ರೋಹ ಇದನ್ನೆಲ್ಲ ಅರ್ಥ ಮಾಡ್ಕೊಳಕ್ಕಾದ್ರೆ ಮಾಡ್ಕೋ ಇಲ್ಲ ನನ್ನ ಪಾಡಿಗೆ ನನ್ನ ಬಿಟ್ಬಿಡು